ನಿತ್ಯ ಕುಡಿಯುವ ನೀರಿಗಾಗಿ ಪರದಾಟ ಒಂದು ದಿನ ಬಿಟ್ಟು ಒಂದು ದಿನ ಬರುವ ನಳದ ನೀರಿಗಾಗಿ ಕಾಲೋನಿಯ ಮಹಿಳೆಯರ ಜಟಾಪಟಿ ಚಕಳ ಮಳೆ ಬಂದ್ರೆ ಸಾಕು ಮನೆಗೆ ಅತಿಥಿಯ ಹಾಗೆ ಬರೋ ಚರಂಡಿ ನೀರು ಇಲ್ಲಿನ ನಿವಾಸಿಗಳು ನಿತ್ಯ ಅನುಭವಿಸುತ್ತಿರುವ ನರಕ ಯಾತನೆ ಅಷ್ಟಕ್ಕೂ ಈ ಪರಿಸ್ಥಿತಿಯನ್ನ ಅನುಭವಿಸುತ್ತಿರುವವರು ಯಾರು ಅಂತೀರಾ ಇದು ರಾಯಭಾಗ ತಾಲೂಕಿನ ಮುಗಳಖೋಡ್ ಪಟ್ಟಣದ ವಾರ್ಡ್ ಸಂಖ್ಯೆ 6ರ ನಿವಾಸಿಗಳು ನಿತ್ಯ ಅನುಭವಿಸುತ್ತಿರುವ ನರಕ ಯಾತನೆ ಇದು ಎಸ್ ಪುರಸಭೆಯ ಕೊಳವೆ ಬಾವಿ ಕೆಟ್ಟು ಹೋಗಿ ಸುಮಾರು 2 ತಿಂಗಳುಗಳೇ ಕಳೆದು ಹೋಗಿವೆ ಆದರೆ ಇಲ್ಲಿನ ಪುರಸಭೆ ಮುಖ್ಯಾಧಿಕಾರಿಗಳಾಗಲಿ ಜನ ನಾಯಕರಾಗಲಿ ಇತ್ತ ಕಡೆ ತಿರುಗೂ ಕೂಡ ನೋಡಿಲ್ಲ ಎನ್ನುವುದು ಸ್ಥಳೀಯರ ಗಂಭೀರ ಆರೋಪವಾಗಿದೆ ಏನಾಗಿತ್ತು ಇಲ್ಲಿ ಯಾರ್ ತಿಂಗ ಮಾತ್ರ ಇದು ಬೋರ್ ಮೋಟರ್ ಸುಟ್ಟಂತೆ ನಮ್ಮ ಪುರಸಭೆಯವರು ಹೇಳಿಲ್ಲ ನೀವು ಹೇಳಿದ್ರು ಅಂತ ಕಟ್ಟಿನ್ರಿ ಹಾ 2 ಸರಿ 2 3 ಸರಿ ಹೇಳಿದ್ರು ಅವರು ಏನು ತರು ಅವರು ಹಾಕ್ಸ್ತಾರೆ ಹಾಕ್ಸಿ ಹೇಳ್ರಿ ಹಾ ಅವ ಮುಖಾನ್ಯಾಗ ಹಾಕ್ಯಾರಿ ವೈರ್ಕ ಅದು ಒಂದು ಒಂದು ಬ್ಯಾಗ್ ಇತ್ತು ಒಂದು ತಳ ಬಿಡುತ್ತೆ ನಮ್ಮ ಸಣ್ಣ ಸಣ್ಣ ಮಕ್ಕಳು ಆಡಿರ್ತಾರೆ ನಮ್ಮ ನೀರಿಗೆ ನೀರಿಗೆ ಏನು ಮಾಡ್ತೀರಿ ಈಗ ನೀರಿಗೆ ಒಂದು ನಾಲ್ಕು ಒಂದು ದಿನ ಬರ್ತಾರೆ ಚಾವೇಕ ಮನೆ ಸಂಪತ್ರು ಮಕ್ಕಳು ಅಲ್ಲಿ ಎಲ್ಲರಿಗೆ ಸಾಲ್ತ ನೀರು ಸಾಲಂಗಿಲ್ಲ ಅಲ್ಲಿ ನೀರು ಹಾ ಎಲ್ಲರಿಗೆ ಕರೆದ ತಿನ್ಕೋಲಕ್ಕೆ ಹಾ ನಮ್ಮ ನೀರು ಸಾಕಾಗಲ್ಲ ಅವರು ಅವರು ಅಂತೂ ಕೇರ್ ಮಾಡುವರು ಹಾ ಹಾ ಮತ್ತೆ ಅದು ನೀರಿನ ಟ್ಯಾಂಕಿ ಅದು ಅಲ್ಲಿ ನೀರು ಹೋಗೋದಿಲ್ಲ रोड मेल हादाड़क पुरसभा ಈ ಸಮಸ್ಯೆ ನಿನ್ನೆ ಮೊನ್ನೆಯದ್ದಲ್ಲ ಪ್ರತಿ ಸಲವೂ ಈ ಕೊಳವೆ ಬಾವಿ ಕೆಟ್ಟಾಗ ಇಲ್ಲಿನ ನಿವಾಸಿಗಳು ಮಾಧ್ಯಮಗಳ ಮುಂದೆ ಬಂದಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯಪ್ರವೃತ್ತರಾಗುವುದು ರೂಢಿಯಾಗಿದೆ ಇನ್ನು ಪಕ್ಕದಲ್ಲಿರುವ ಜಲಕುಂಭ ಕೂಡ ನೀರಿಲ್ಲದೆ ನಿಂತು ಹಂದಿಗಳ ಬಿಡಾರಾಗಿ ಪರಿಣಮಿಸಿದೆ ಬಹುತೇಕ ಜನರು ಪರಿಶಿಷ್ಟ ಜಾತಿಯವರೇ ಆಗಿರುವ ಈ ಕಾಲೋನಿಯ ನಿವಾಸಿಗಳು ನಮ್ಮನ್ನು ಬೇಕಂತಲೇ ನಿರ್ಲಕ್ಷಿಸುತ್ತಿದ್ದಾರೆ ಎನ್ನುವುದು ಅವರ ಅಭಿಪ್ರಾಯವಾಗಿದೆ ಮಳೆಯಾದರೆ ಸಾಕು ಇದೇ ಕಾಲೋನಿಯಲ್ಲಿ ವಾಸಿಸುತ್ತಿರುವ ಶೇಖವ ಜಮಖಂಡಿ ಅವರ ಮನೆಯಲ್ಲಿ ಚರಂಡಿಯ ನೀರು ಹರಿಯುತ್ತದೆ ಏನಾಗಿತ್ತು ಮನೆ ಮನೆ ಗಟಾರ್ ನೀರೆಲ್ಲ ಒಳಗ ಮನೆಯಾಗ ನೋಡು ನೀರೆಲ್ಲ ಇಲ್ಲಿ ಇಲ್ಲಿ ಒಳಗ ಬಂದಿದ್ರು ಹಾ ಒಳಗ ಗಟಾರ್ ನೀರ ಬರ್ತಾರೆ ಎಷ್ಟು ಬಂದಿದೆ ನೀರು ಏನು ಇದು ಇತ್ತು ತಕ ನೋಡಿ ಗಾಡಿ ಅರ್ಧ ಮುನಿಗೆ ಪ್ರತಿ ಸಲ ಮಳೆ ಆದಾಗ ಬರುತ್ತೆ ಹಾ ಮಳೆ ಆದಾಗ ಗಟಾರ್ ನೀರೆಲ್ಲ ಒಳಗರೆ ಗಟರ ತುಂಬಿ ಕಡೆ ಒಳಗ ಬರ್ತಾವೆ ಹಾ ಒಳಗ ಬರ್ತಾವೆ ಕೊಳವೆ ಬಾವಿಯ ವಿದ್ಯುತ್ ಪೆಟ್ಟಿಗೆಯನ್ನು ಸರಿಯಾದ ರೀತಿಯಲ್ಲಿ ಫಿಟ್ ಮಾಡಿಲ್ಲ ವಿದ್ಯುತ್ ತಂತಿಗಳು ಮಕ್ಕಳಿಗೆ ಕೈಗೆಟುಕುವ ಹಾಗೆ ನೇತಾಡುತ್ತಿವೆ ಅಲ್ಲದೆ ಇಲ್ಲಿನ ಚರಂಡಿಗಳು ಸ್ವಚ್ಛತೆಯ ಭಾಗ್ಯ ಕಂಡು ಸುಮಾರು 6 ತಿಂಗಳುಗಳೇ ಗತಿಸಿ ಹೋಗಿವೆ ಒಟ್ಟಿನಲ್ಲಿ ಹೇಳುವುದಾದರೆ ಹಂದಿಗಳು ವಾಸಿಸುವ ತಾಣವಾಗುತ್ತಿರುವ 6ನೇ ವಾರ್ಡ್ಗೆ ಇನ್ನಾದರೂ ಶುಭಕಾಲ ಬರುವುದಾ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ